ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ನಿನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಒಂದು ಸಲ ಮಧುಮೇಹ ಒಕ್ಕರಿಸಿಕೊಂಡ್ರೆ ಬದುಕಿನ ಉದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗತ್ತೆ ಹಿರಿಯರು ಕಿರಿಯರು ಎಂಬ ಭೇದಭಾವ ಇಲ್ಲದೆ ಈ ಕಾಯಿಲೆ ಒಕ್ಕರಿಸಿಬಿಡುತ್ತೆ ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ ಸರಿಯಾದ ಚಿಕಿತ್ಸೆ ಪಡೆದರೆ ಈ ರೋಗದಿಂದ ಮುಕ್ತರಾಗಬಹುದು ಹಾಗಾದರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ ಮಧುಮೇಹದಿಂದ ದೂರ ಇರೋದು ಹೇಗೆ ಹೋಮ್ಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮ್ಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಗಣೇಶ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ವೀಕ್ಷಕರೇ ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಡಾಕ್ಟರ್ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ ಬಹುಶಃ ಸರ್ವೇ ಸಾಮಾನ್ಯ ಸಮಸ್ಯೆ ಅಂತ ಹೇಳ್ಬೋದು ಪ್ರತಿಯೊಂದು ಮನೆಯಲ್ಲಿ ಒಬ್ರಿಗಾದರೂ ಈ ಸಮಸ್ಯೆ ಇದ್ದೇ ಇದೆ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಮಧುಮೇಹ ಕಾಣಿಸಿಕೊಳ್ತಿದೆ ಸಿ ನೀವು ಹೇಳೋದೇನೋ ನಿಜ ಈ ನಡುವೆ ಮನೆಯಲ್ಲಿ ಯಾರಿಗೋ ಇದೆ ಅಂತ ಹೇಳ್ಬೋದು ಬಟ್ ಇವಾಗ ಆ ಮಾತು ಕೂಡ ರಿವರ್ಸ್ ಆಗ್ತಾ ಇದೆ ಮನೆಯಲ್ಲಿ ಯಾರೋ ಒಬ್ರಿಗೆ ಇಲ್ಲ ಅಂತ ಹೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಸೊ ಈ ಮಧುಮೇಹ ಅನ್ನೋದು ಅಥವಾ ಡಯಾಬಿಟಿಸ್ ಅಂತ ನಾವು ಏನು ಹೇಳ್ತೀವಿ ಇದನ್ನು ಚಿಕ್ಕ ಮಕ್ಕಳನ್ನೂ ಬಿಟ್ಟಿಲ್ಲ ವಯಸ್ಸಾದವ್ರೂ ಬಿಟ್ಟಿಲ್ಲ ಟೀನೇಜ್ ಆಗಲಿ ಅಡೋಲೆಸೆಂಟ್ ಆಗಲಿ ಅಡಲ್ಟ್ಹುಡ್ ಆಗಲಿ ಯಾರನ್ನೂ ಬಿಡ್ತಾ ಇಲ್ಲ ಇದು ಸೊ ಇದನ್ನು ಇಲ್ಲಿ ನಾವೆಲ್ಲೋ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲೋ ಆಗಿದೆ ಅಥವಾ ನಮ್ಮ ಲೇಝಿನೆಸ್ ಅಂತ ಹೇಳ್ಬೋದು ಅಥವಾ ನಮ್ಮ ಚೂಸಿಂಗ್ ಟುವರ್ಡ್ಸ್ ದ ಫುಡ್ ಇಂತ ಇರ್ಬೋದು ಎಲ್ಲ ಒಂದೊಂದು ಕಾರಣಗಳನ್ನು ಹಲವಾರು ಕಾರಣಗಳನ್ನು ನಾವು ತಗೊಳ್ಬೇಕಾಗುತ್ತೆ ಬಟ್ ಇವಾಗ ಆ್ಯಸ್ ಅ ಗ್ರಾಫ್ ಅಂತೇಳಿ ಹೋದಾಗ ಅಥವಾ ಮೊದಲಿನ ಮಾತು ಅಂತೇಳಿ ಹೋದಾಗ ಎಲ್ಲೋ ಒಂದು ಗುಂಪು ಜನ ಸೇರಿದ್ರೆ ಇವ್ನಿಗೆ ಡಯಾಬಿಟಿಸ್ ಬಂದಿದ್ದೇನೋ ಅಂತ ಒಂದು ಆಶ್ಚರ್ಯದ ಮಾತಿತ್ತು ಬಟ್ ಇವಾಗ ಇವನಿಗೆ ಡಯಾಬಿಟಿಸ್ ಇಲ್ಲವೇನೋ ಒಂದು ಆಶ್ಚರ್ಯದ ಮಾತು ನಿಂತಿದೆ ಇದು ಯಾಕಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಡಯಾಬಿಟಿಸ್ ಅಂದರೆ ಏನು ಅಥವಾ ನಮ್ಮ ದೇಹದಲ್ಲಿ ಈ ಡಯಾಬಿಟಿಸ್ ಅನ್ನೋ ಒಂದು ಪದಕ್ಕೆ ನಾವು ಜೋಡಣೆ ಹಾಕ್ತಾ ಇರೋದಕ್ಕೆ ಹೇಗಾಗುತ್ತೆ ಫಸ್ಟ್ ಆ್ಯಂಡ್ ಫಾರ್ ಆಗಿ ಡಯಾಬಿಟಿಸ್ ಇಸ್ ನಾಟ್ ಡಿಸೀಸ್ ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಈಗ ಮೆಟಬಾಲಿಸಮ್ ಅಂದ್ರೆ ಏನು ನೀವೊಂದು ತಿನಿಸನ್ನು ತಿಂತೀರಾ ಅಥವಾ ತಿಂಡಿ ಊಟ ಯಾವ ಯಾವಾಗಾದ್ರೂ ತಿನಿಸನ್ನು ತಿಂತೀರಾ ನೀವು ಚೆನ್ನಾಗಿ ಆಗಿತಿರ ಗಂಟ್ಲಲ್ಲಿ ನುಂಗ್ತೀರಾ ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಯಿಂದ ನೆಕ್ಸ್ಟ್ ಅದು ಇಂಟ್ರಸ್ಟೇನಿಗೆ ಹೋಗುತ್ತೆ ಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗುತ್ತೆ ಅದರ ನಂತರ ಡಿಫಿಕೇಟ್ ಆಗಿ ಹೋಗುತ್ತೆ ಸೊ ದಿಸ್ ಇಸ್ ಆಲ್ ದ ಪ್ರೋಸೆಸ್ ಸೊ ಇಲ್ಲಿ ಆ ಅಬ್ಸಾರ್ಪ್ಷನ್ ಪ್ಯಾಟರ್ನು ಏನು ಪಚನ ಹಾಗೆ ನಿಮ್ಗೆ ಅದು ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಸೊ ಈ ಪ್ಯಾಟರ್ನಲ್ಲಿ ಒಂದು ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ದೇಹಕ್ಕೆ ಯಾವುದೇ ಒಂದು ಚಟುವಟಿಕೆ ಇವಾಗ ನಮ್ಮ ಇರ್ಬೋದು ಅಥವಾ ನಮ್ಮ ಯಾವುದೇ ಒಂದು ಚಟುವಟಿಕೆ ಮಾಡೋದಕ್ಕೆ ಒಂದು ಮೂಮೆಂಟ್ಗೆ ಒಂದು ಎನರ್ಜಿ ಅಂತ ಬೇಕೇ ಬೇಕು ನೀವೆಲ್ಲ ತಿಳ್ಕೊಂಡಿರ್ತಾರೆ ಯಾಕಪ್ಪ ಫಿಸಿಕ್ಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬೇಡಿ ಎನರ್ಜಿ ಅನ್ನೋದು ನಮ್ಗೆಲ್ಲರಿಗೂ ಬೇಕೇ ಬೇಕು ಮನುಷ್ಯನಿಗೆ ಎನರ್ಜಿಯನ್ನು ಸಿಗೋದು ಎಲ್ಲಿಂದ ಅಂತ ಹೇಳಿದ್ರೆ ಗ್ಲೂಕೋಸಿಂದ ಇನ್ಸ್ಟೆಂಟಾಗಿ ಎನರ್ಜಿ ಸಿಗುತ್ತೆ ಬಟ್ ಇದೇ ಪ್ರತಿಯೊಂದು ಕಣಕ್ಕೆ ಹೋಗಿ ಸೇರಲಿಲ್ಲ ಅಂತ ಹೇಳಿದ್ರೆ ಎನರ್ಜಿ ಸಿಗೋದಿಲ್ಲ ಎನರ್ಜಿ ಸಿಗದೆ ಏನಾಗುತ್ತೆ ನೆಕ್ಸ್ಟ್ ಲೆವೆಲ್ ಆಫ್ ಎನರ್ಜಿನ ಕ್ಯಾಪ್ಚರ್ ಮಾಡೋದಕ್ಕೇನಾಗುತ್ತೆ ದೇಹದಲ್ಲಿರುವಂಥ ಫ್ಯಾಟ್ ಖಾಲಿ ಆಗ್ತಾ ಹೋಗುತ್ತೆ ಮಸ್ಕ್ಯುಲೇಚರ್ಗಳು ಖಾಲಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಯಾಕೆ ವ್ಯಕ್ತಿಗೆ ಸಕ್ಕರೆ ಅಂದರೆ ಗ್ಲೂಕೋಸ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಾಗ್ತದೆ ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ಸಣ್ಣದಾದ ಒಳ್ಳೆ ಎಲೆ ಥರ ಒಂದು ಗ್ರಂಥಿ ಇದೆ ಸೊ ಅದರಿಂದ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಆಗುತ್ತೆ ಐಲೆಟ್ಸ್ ಆಫ್ ಫ್ಲ್ಯಾಂಗರಾನ್ಸಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಹಾರ್ಮೋನ್ಸ್ ಅದು ಸೊ ಇದು ನಮ್ಮ ಗ್ಲೂಕೋಸಿನ ಜೊತೆಯಲ್ಲಿ ಇದು ಸಾಗ್ತಾ ಹೋಗುತ್ತೆ ರಕ್ತದಲ್ಲಿ ಸೊ ಜೊತೆಯಲ್ಲಿ ಸಾಗ್ತಾ ಹೋಗಿ ಪ್ರತಿಯೊಂದು ಕಣಕ್ಕೆ ಫಸ್ಟು ಗ್ಲೂಕೋಸ್ ಹೋಗಿ ಒಳಗಡೆ ಹೋಗಬೇಕು ಅಂತೇಳಿದ್ರೆ ಈ ಇನ್ಸುಲಿನ್ ಅನ್ನೋ ಒಂದು ಕೀಲಿ ಥರ ಆ್ಯಕ್ಟ್ ಆಗುತ್ತೆ ಸೊ ಈ ಗ್ಲುಕೋಸ್ ಅನ್ನೋದು ಒಂದು ಸೆಲ್ ಏನಿದೆ ಅದನ್ನು ಲಾಕ್ಗೆ ಓಪನ್ ಮಾಡೋದಕ್ಕೆ ಈ ಇನ್ಸುಲಿನ್ನ ಕೆಲಸ ನಡೀಬೇಕಲ್ಲಿ ಇನ್ಸುಲಿನ್ ಮೊದಲು ಹೋಗಿ ಆ ಕೀಲಿ ತೆಗೆದ್ರೇ ಈ ಗ್ಲುಕೋಸ್ ಹೋಗುತ್ತೆ ಒಳಗಡೆಗೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ಈ ಥರ ಆಗ್ತಾ ಇರಲ್ಲ ಯಾಕೆ ಆಗ್ತಾ ಅಂತ ಹೇಳಿದ್ರೆ ಸೊ ಒಂದೋ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನುವಂಥದ್ದು ಏನಿದೆ ಅದು ಕಮ್ಮಿ ಪ್ರಮಾಣದಲ್ಲಿದೆಯೋ ಅಥವಾ ಅದು ಇಲ್ಲವೇ ಇಲ್ಲೋ ಇದೊಂದು ರೀಸನ್ನು ಅಥವಾ ಆ ಸೆಲ್ಲಲ್ಲೇ ಏನೋ ಒಂದು ಡಿಫೆಕ್ಟು ಫ್ಯಾಟ್ ಕಟ್ಕೊಂಡಿದೆಯೋ ಅಥವಾ ಬೇರೆ ಏನೋ ರೀಸನ್ಗಳಿಂದ ಅಲ್ಲಿ ಈ ಇನ್ಸುಲಿನ್ ಒಂದು ಒಳಗಡೆ ಹೋಗ್ತಾ ಇಲ್ಲ ಅದರಿಂದ ಏನಾಯಿತು ರಕ್ತದಲ್ಲೇ ಸಕ್ಕರೆ ಉಳ್ಕೊಳೋದ್ರಿಂದ ಕಿಡ್ನಿ ಆದರೂ ನಮ್ಮ ದೇಹದಿಂದ ಹೊರಗೆ ಯೂರಿನಲ್ಲಿ ಬರ್ತಾ ಇರುತ್ತೆ ನಮಗಲ್ಲಿ ಸೊ ಅದರಿಂದ ಅದರಿಂದ ಬರ್ತಾ ಇರೋದ್ರಿಂದ ಕೂಡ ಅಲ್ಲೂ ಕೂಡ ಸಿಂಪ್ಟಮ್ ಬರುತ್ತೆ ಜನೈಟಲ್ ಥ್ರೆಷ್ ಅಂತ ಹೇಳ್ತೀವಿ ಒಂದು ಇರಿಟೇಷನ್ ಒಂದು ಕಟ್ಟು ಎಲ್ಲ ನಡೀತಾ ಇರುತ್ತೆ ದಟ್ ಇಸ್ ಬಿಕಾಸ್ ಸಕ್ಕರೆ ನಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ ಅಲ್ಲಿ ಸೊ ಈ ಒಂದು ಸರ್ಕ್ಯುಲೇಷನ್ ಪ್ಯಾಟರ್ನಲ್ಲಿ ಆಗ್ತಾ ಇರೋದನ್ನೇ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ ಅಥವಾ ನೀವೇನು ಮಧುಮೇಹ ಅಂತ ಕರೀತೀರಿ ಅದಕ್ಕೆ ಸೊ ಇದಕ್ಕೆ ಈ ಬೀಳೋದಕ್ಕೆ ಹಲವಾರು ಕಾರಣಗಳು ಸೇರ್ತಾ ಹೋಗುತ್ತೆ ಇಲ್ಲಿ ಓಕೆ ಡಾಕ್ಟರ್ ನೀವು ಟೈಪ್ ಒನ್ ಟೈಪ್ ಟು ಡಯಾಬಿಟೀಸ್ ಬಗ್ಗೆ ಮಾತನಾಡೋದಾದರೆ ಡಿಫ್ರೆನ್ಸ್ ಏನು ಎರಡಕ್ಕೂ ಸಿ ಇವಾಗ ಟೈಪ್ ಒನ್ ಮತ್ತು ಟೈಪ್ ಟೂ ಅಲ್ಲಿ ವಾಟ್ ಇಸ್ ದ ಸಿಂಪ್ಲೆಸ್ಟ್ ಡಿಫ್ರೆನ್ಸ್ ಅಥವಾ ಈ ಇನ್ನು ಹಲವಾರು ಟೈಪ್ಗಳಿದೆ ಬಟ್ ಎರಡೇ ಅಂತ ಹೇಳಬೇಡಿ ಜೂನಲ್ಲಿದೆ ಮತ್ತು ವಯಸ್ಸಾದವರಲ್ಲಿದೆ ಓಲ್ಡ್ ಏಜಲ್ಲಿದೆ ಜಗ್ಯಾಟ್ರಿಕ್ ಡಯಾಬಿಟಿಸ್ ಅನ್ನೋದಿದೆ ಆಮೇಲೆ ಗೆಸ್ಟೇಷನಲ್ ಡಯಾಬಿಟಿಸ್ ಅನ್ನೋದು ಕೂಡ ನಾವು ಡಿವೈಡ್ ಮಾಡಿದ್ದೀವಿ ನಡುವೆ ಅದು ಇದ್ರ ಜೊತೆಯಲ್ಲಿ ಪ್ರೀ ಡಯಾಬಿಟಿಕ್ಕು ಕೂಡ ನಾವು ಹೇಳ್ತೀವಿ ಅಥವಾ ಮೆಡಿಕಲ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತೇಳಿ ನಾವು ಈ ನಡುವೆ ಕರಿತಾ ಇದ್ದೀವಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಅರ್ಥ ಮಾಡ್ಕೊಳೋದಕ್ಕೆ ಟೈಪ್ ಒನ್ ಮತ್ತು ಟೈಪ್ ಟು ಈ ಟೈಪ್ ಒನ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮ್ಮ ಡೈಜೆಷನ್ ಪ್ರೋಸೆಸ್ಸು ಎಲ್ಲ ಕರೆಕ್ಟಾಗಿರುತ್ತೆ ಬಟ್ ಯಾವುದೋ ಒಂದು ಕಾರಣದಿಂದ ಆಟೋನ್ ನಿಮ್ಮ ದೇಹದ ಒಂದು ಏನು ಆಟೋ ಇಮ್ಯೂನ್ ಕಂಡೀಷನ್ ಅಂತ ನಾವು ಹೇಳ್ತೀವಿ ಅದು ಯಾವುದೋ ಒಂದು ಕಾರಣದಿಂದ ಅದಿರ್ಬೋದು ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲ ಏನೋ ಒಂದು ಇನ್ಫೆಕ್ಟಿವ್ ಕಂಡೀಷನ್ಸ್ ಆಯಿತು ನಿಮ್ಮ ಪ್ಯಾನ್ಕ್ರಿಯಸ್ ಏನಿದೆ ಅದರಿಂದ ಬರಬೇಕಾಗಿರುವಂಥ ಇನ್ಸುಲಿನ್ ಪ್ರೊಡಕ್ಷನ್ ಝೀರೋ ಆಗಿ ಹೋಗುತ್ತೆ ಈ ಝೀರೋ ಆಗಿ ಹೋದಾಗ ನಿಮ್ಮ ರಕ್ತದಲ್ಲಿ ಗ್ಲುಕೋಸು ಹರಿತನೇ ಇರುತ್ತೆ ಯಾವುದೇ ಆದ ಒಂದು ಸೆಲ್ಗೂ ಕೂಡ ಇದು ಹೋಗ್ತಾ ಇರೋದಿಲ್ಲ ಅದು ಸೊ ಈ ಥರ ಕಂಡೀಷನಲ್ಲಿದ್ದು ದರ್ ಇಸ್ ಅ ನಿಲ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಯು ಅವರ್ ಬಾಡಿ ಅಂತ ಹೇಳಿ ಬಂದಾಗ ವಿ ಕಾಲ್ ಯು ವ್ಯಾಸ್ ಟೈಪ್ ಒನ್ ಡಯಾಬಿಟಿಸ್ ಸಿಂಪ್ಲೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ದರ್ ಇಸ್ ಝೀರೋ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಟೈಪ್ ಟು ಇಲ್ಲಿ ಅಬಂಡೆಂಟ್ ಸಪ್ಲೈ ಆಫ್ ಇನ್ಸುಲಿನ್ ಇದೆ ಬಟ್ ನಿಮ್ಮ ದೇಹ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳೋಕೆ ಇಲ್ಲ ಅಂದರೆ ಪ್ರತಿಯೊಂದು ಸೆಲ್ಲು ಕೂಡ ಇದನ್ನು ಆಗ್ತಾ ಇಲ್ಲ ಸೊ ಈ ಥರ ಕಂಡೀಷನ್ನಲ್ಲಿದ್ದಾಗ ವಿ ಕಾಲ್ ಎ ಆಸ್ ಟೈಪ್ ಟೂ ಅಂತ ಹೇಳ್ತೀವಿ ಇದರ ರೇಷಿಯೋ ಅಂತ ತಗೊಂಡಾಗ ನೂರು ಜನ ಟೈಪ್ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಟೈಪ್ ಒನ್ನಲ್ಲಿರ್ತಾರೆ ಮಿಕ್ಕಿರೋ ಉಳಿದಿರೋ ಅಷ್ಟು ಜನ ಟೈಪ್ ಟೂ ಅಲ್ಲಿ ಸಫರ್ ಆಗ್ತಾ ಇರ್ತಾರೆ ಇಲ್ಲಿ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ತುಮಕೂರಿಂದ ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಶಿವಕುಮಾರ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತನಾಡಿ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಶಿವಕುಮಾರ್ ಅವ್ ಹನ್ನೆರಡು ವರ್ಷದಿಂದ ಶುಗರ್ ಇದೆ ನನಗೊಂದು ಹನ್ನೆರಡು ವರ್ಷದಿಂದ ಶುಗರ್ ಇದೆ ಹೇಳಿ ಎಲ್ಲ ಚೆಕ್ ಮಾಡಷ್ಟೇ ಒಂದ ಮುನ್ನೂರ ಎಂಬತ್ತು ನಾನು ಇದು ಇನ್ಸುಲಿನ್ ತಗೋಬೇಕು ಅಂತ ಇದೀನಿ ಸರ್ ಯಾವ ತಗೋಬಹುದು ಇನ್ಸುಲಿನ್ ಸಿ ಇವಾಗ ನಿಮಗೆ ಮುನ್ನೂರ ತೊಂಬತ್ತು ಅಥವಾ ಮುನ್ನೂರ ಎಂಬತ್ತು ಶುಗರ್ ಇದೆ ಅಂತ ಹೇಳೋದಕ್ಕೆ ಕಾರಣ ಏನು ನೀವು ಏನಾದರೂ ಟ್ಯಾಬ್ಲೆಟ್ಗಳನ್ನು ತೊಗೊಳ್ತಾ ಇಲ್ವಾ ಇಲ್ಲ ತೊಗೊಳ್ತಾ ಇರೋ ಟ್ಯಾಬ್ಲೆಟು ನಿಮಗೆ ಸೆಟ್ ಆಗ್ತಾ ಇಲ್ವಾ ಇಲ್ಲ ನೀವು ಅದ್ರ ಜೊತೆಯಲ್ಲಿ ಮಾಡಬೇಕಾಗಿರುವಂಥ ಡಯಟು ಒಂದು ಫಿಸಿಕಲ್ ವಾಕಿಂಗ್ ಎಕ್ಸಸೈಸು ನೀವು ಮಾಡ್ತಾ ಇಲ್ವಾ ಸೊ ಇಲ್ಲಿ ಇನ್ಸುಲಿನ್ನ ಚೂಸ್ ಮಾಡೋದು ಎಲ್ಲರಿಗೂ ತುಂಬ ಈಸಿ ಬಟ್ ಅದು ಲೈಫ್ ಆಗುತ್ತೆ ನಮ್ಮ ದೇಹದಲ್ಲಿ ನಿಮ್ಮ ದೇಹದಲ್ಲಿ ಇನ್ನೂ ಪ್ಯಾನ್ ಇದೆ ಅದು ಇನ್ನೂ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದೇನಾದರೂ ಪ್ರೊಡ್ಯೂಸ್ ಮಾಡ್ತಾನೇ ಇಲ್ಲ ಅಂತ ಹೇಳಿದಾಗ ನಿಮ್ಮ ರಕ್ತದಲ್ಲಿ ಇನ್ಸುಲಿನ್ ಅನ್ನೋ ಕಣಗಳು ಇಲ್ಲ ಅಂತ ಹೇಳಿದಾಗ ನಿಮಗೆ ಆರ್ಟಿಫಿಷಿಯಲ್ಲಾಗಿ ಮೇಲಿಂದ ಕೊಡಬೇಕಾಗತ್ತೆ ಸೊ ನಿಮ್ಮಲ್ಲಿ ಇದೆ ಅಂತ ಹೇಳಿದಾಗ ಸ್ವಲ್ಪ ಕರೆಕ್ಟ್ ಮೆಡಿಕೇಶನ್ ಕಡೆಗೆ ಹೋಗಿ ಪ್ರಾಪರ್ ಡಯಟನ್ನು ಫಾಲೋ ಮಾಡಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಓಡಾಟ ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಏನು ಇವತ್ತು ಮೇಲಿದೆ ಅದು ಗ್ರಾಜ್ಯುವಲ್ ಆಗಿ ಕಡಿಮೆ ಆಗುತ್ತೆ ಸೊ ಈ ಥರ ಕಂಡೀಷನ್ಸು ಹೋಮಿಯೋಕೇರಿಗೆ ಬಂದಾಗ ನಾವು ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ನಿಮ್ಮ ತಗೊಳ್ತಾ ಇರುವಂಥ ಮೆಡಿಸನ್ನ ಜೊತೆಯಲ್ಲೇ ಹೋಮಿಯೋಕೇರಿಲ್ ನಾವು ಮೆಡಿಸಿನ್ ಕೊಟ್ಟು ನಿಮ್ಮ ಡಯಟ್ರಿ ಅಡ್ವೈಸಸ್ಸು ಫಿಸಿಕಲ್ ಆಕ್ಟಿವಿಟಿ ಅಡ್ವೈಸನ್ನು ಕೊಟ್ಟು ನಿಮ್ಮನ್ನು ಕೂಡ ಒಂದು ನಾರ್ಮಲ್ ಲೆವೆಲ್ಗೆ ತರ್ತಾ ಬರ್ಬೋದು ಧನ್ಯವಾದ ಶಿವಕುಮಾರ್ ಅವರೇ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಮಕ್ಕಳ ಬಗ್ಗೆ ಮಾತನಾಡೋದಾದ್ರೆ ದೊಡ್ಡವರಾದ್ರೂ ಫುಡ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಆದ್ರೆ ಮಕ್ಕಳಿಗೆ ಆ ಅಲ್ಲಿ ತಿನ್ನೋದಕ್ಕೆ ಆಸೆ ಇರುವಂತದ್ದು ಯಾಕಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ ಏನ್ ಸಮಸ್ಯೆ ಸತಿ ಏನಾಗುತ್ತೆ ಮಗು ಹುಟ್ಟಿರುತ್ತೆ ಹುಟ್ಟಿದಾಗ ಚೆನ್ನಾಗಿತ್ತು ಒಂದು ಒಂದೆರಡು ದಿನ ಒಂದು ವಾರ ಥರ ಆಗ್ತಾಯಿದ್ದಾಗ ಮಗು ಸಡನ್ನಾಗ ಸಣ್ಣ ಇದೆ ಮಗು ತುಟಿ ಎಲ್ಲನೂ ಒಡೀತಾ ಇದೆ ಡ್ರೈ ಆಗ್ತಾ ಇದೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಹೇಳ್ತೀರಾ ಅಂದ ಯೂರಿನ್ ಪಾಸ್ ಆಗ್ತಾ ಇದ್ದಾಗ ಮಗು ಯಾಕೋ ಹಳ್ತಾ ಇದೆ ಅಂತ ಹೇಳ್ತೀರಾ ಫಸ್ಟು ಎಲ್ಲೋ ಆ ಡೈಪರ್ ಹಾಕಿರ್ತೀರೋ ಇಲ್ಲ ಬಟ್ಟೆ ಕಟ್ಟಿರ್ತಿರೋ ಅದರಿಂದ ಏನೋ ಇನ್ಫೆಕ್ಷನ್ ಆಯಿತು ಅಂತ ಅಂದ್ಕೊಳ್ತೀವಿ ಸೊ ಅದನ್ನು ಟೆಸ್ಟಿಗೆ ಕಳಿಸಿದಾಗ ಸಕ್ಕರೆ ಇದೆ ಅಂತ ಗೊತ್ತಾಗುತ್ತಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಿದಾಗ ಸಕ್ಕರೆ ಜಾಸ್ತಿ ಇದೆ ಅಂತೇಳಿ ಗೊತ್ತ ಒಂದು ಪ್ರಮಾಣದಲ್ಲಿ ಇರಬೇಕಾಗಿರೋದು ಹೆಚ್ಚಾಗಿ ಕಾಣ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಅಂತ ತಗೊಂಡಾಗ ಇನ್ಸುಲಿನ್ನ ಪ್ರೊಡಕ್ಷನ್ನು ಇಲ್ಲದೆ ಹೋಗಿರುತ್ತೆ ಇಟ್ ಮೈಟ್ ಬಿ ಬಿಕಾಸ್ ಆಫ್ ಎನ್ ಆಟೋ ಇಮ್ಯೂನ್ ಕಂಡೀಷನ್ನು ಅಥವಾ ಬೂಟ್ ಆಗಿರಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಮಕ್ಕಳಲ್ಲಿ ನಾವು ನೋಡಿದ್ದೀವಿ ಇನಿಷಿಯಲ್ಲಾಗಿ ಈ ಡಯಾಬಿಟಿಕ್ ಟೈಪ್ ಒನ್ಗೆ ಇವರು ಬೀಳ್ತಾರೆ ಸೊ ಅಲ್ಲಿ ಬಿದ್ದಾಗ ಅವರ ಒಂದು ಆರ್ಗನಲ್ ಡೆವಲಪ್ಮೆಂಟ್ಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ಅವರ ಡಯಟ್ರಿ ಮೇಂಟೆನೆನ್ಸ್ ಅಲ್ಲಿ ಮಾಡಿಕೊಂಡು ಸ್ವಲ್ಪ ಗ್ರ್ಯಾಜುವಲ್ ಆಗಿ ನೋಡ್ತಾ ಹೋದರೆ ಐ ಥಿಂಕ್ ಮಿನಿಮಲ್ ಡೋಸ್ ಆಫ್ ಮೆಡಿಕೇಶನ್ಸಲ್ಲಿ ಈ ಮಕ್ಕಳು ಹೆಲ್ಪ್ ಆಗ್ತಾರೆ ಹೇಗೆಂತೇಳಿದ್ರೆ ಬಾಡಿ ಜನರೇಟ್ ಆಗುತ್ತೆ ಸೊ ಬಾಡಿ ವಿಲ್ ಡೆಫಿನೆಟ್ಲಿ ಹೀಲ್ ಇಟ್ಸ್ ಅಲ್ಫ್ ಯಾಕಂದ್ರೆ ಒಂದು ಗಾಯ ಆದಾಗ ಮೂರು ವಾರದಲ್ಲಿ ಆಗುತ್ತೆ ನೀವು ಅದನ್ನು ಬರೀ ಮುಚ್ಚಿಟ್ಟರು ಕೂಡ ಹೀಲ್ ಆಗುತ್ತೆ ಅದಕ್ಕೆ ಮೆಡಿಸನ್ ಹಚ್ಚಿದ್ರೂ ಬೇಗ ಆಗುತ್ತೆ ಅಥವಾ ಇರುತ್ತೆ ಬಟ್ ಇಟ್ ಇಲ್ ನಾಟ್ ಗೋಯಿಂಗ್ ಟು ಎನಿ ಕಾಂಪ್ಲಿಕೇಶನ್ಸು ಸೊ ಮಕ್ಕಳಲ್ಲೂ ಕೂಡ ಈ ಥರ ಒಂದು ಪ್ಯಾನ್ ಡೆತ್ ಆಗಿರುತ್ತೆ ಅಥವಾ ಅವರ ಒಂದು ಆರ್ಗನು ಫಂಕ್ಷನ್ಗೆ ಬರ್ತಾ ಇರೋದಿಲ್ಲ ಸೊ ಈ ಥರ ಕಂಡೀಷನಲ್ಲಿದ್ದಾಗ ಮಕ್ಕಳಲ್ಲಿ ನಾವು ನೋಡುವಂಥ ಕಂಡೀಷನ್ನ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಬಟ್ ಸ್ವಲ್ಪ ಕೇಸಸಲ್ಲಿ ಏನಾಗುತ್ತೆ ಮಕ್ಕಳು ಚೆನ್ನಾಗಿರ್ತಾರೆ ಸೊ ಎಲ್ಲೋ ಒಂದು ಮೂರು ವರ್ಷ ನಾಲ್ಕು ವರ್ಷದವರೆಗೂ ಮಗು ಚೆನ್ನಾಗೇ ಇತ್ತು ಸರ್ ಏನೂ ತೊಂದರೆ ಇಲ್ಲ ಬಟ್ ನೋಡಿದ್ರೆ ಏನೋ ಜ್ವರ ಬಂತು ಮೆಡಿಕೇಶನ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಆಮೇಲಿಂದ ಶುರುವಾಯಿತು ಎಸ್ ದೆರ್ ಆರ್ ಸರ್ಟನ್ ಕಂಡೀಷನ್ಸು ಮಕ್ಕಳಲ್ಲಿ ಈ ಥರ ಆಗುವಂಥದ್ದು ಇದೆ ಸೊ ಅಲ್ಲೂ ಕೂಡ ಸ್ವಲ್ಪ ಚಿಕಿತ್ಸೆನ ಆಗಿ ಮಾಡ್ತಾ ಹೋಗಬೇಕಾಗತ್ತೆ ಬಟ್ ಇನ್ಸುಲಿನ್ ಅಂತ ಹೇಳ್ಬಿಟ್ಟು ಒಂದು ಚಾಯ್ಸ್ ಆಫ್ ಮಾಡೋದನ್ನ ತುಂಬಾ ಬೇಗ ಮಾಡಿದ್ರೆ ದೇ ಸ್ಟಾರ್ಟ್ ಡೆವ್ ಡಿಪೆಂಡಿಂಗ್ ಆನ್ ಇಟ್ ಸೊ ಅದನ್ನ ಲೈಫ್ ಟೈಮ್ ಡಿಪೆಂಡೆನ್ಸ್ ಆಗಿ ಹೋಗ್ಬಿಡುತ್ತೆ ಇಲ್ಲಿ ಓಕೆ ಡಾಕ್ಟರ್ ಕಾಲರ್ ಇದ್ದಾರೆ ಮಂಜು ಅಂತ ಕೋಲಾರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮಂಜು ಅವರೇ ನಮಸ್ತೆ ಅಮ್ಮ ಸಮಸ್ತೆ ಹೇಳ್ಕೊಳ್ಳಿ ಡಾಕ್ಟರ್ ಇದ್ದಾರೆ ಹಲೋ ಹಲೋ ಸರ್ ಹೇಳಿ ನನಗೆ ಇವತ್ತು ಎಂಟು ದಿವಸದಿಂದ ಇವತ್ತು ಎಂಟು ದಿವಸ ಆಯ್ತು ಕಾಲಲ್ಲಿ ಒಂಥರ ಲಾಸ್ಟ್ ಬೆರ್ ಗಾಯ ತರ ಆಯ್ತು ಗಾಯ ಆದ್ಮೇಲೆ ಅದು ಒಂಥರ ಬಬ್ಬೆ ತರ ಬಂತು ಒಂಥರ ಬ್ಲೆಡ್ಡು ನೀರು ಎಲ್ಲ ಬಂದ್ಬಿಡ್ತು ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ ಇಲ್ಲಿ ಪಕ್ಕದಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ತೋರಿಸಿದಾಗ ನೀವು ಶುಗರ್ ಚೆಕ್ ಮಾಡಿಸ್ಕೊಂಡ್ ಬರ್ರಿ ಅಂತಂದ್ರು ಓಕೆ ಹೇಳಿ ಬರ್ತೀ ಚೆಕ್ ಮಾಡಿ ಊಟ ಮಾಡೋಕ್ ಮೊದಲು ಮುನ್ನೂರ ನಲವತ್ತಿತ್ತು ಓಕೆ ಇನ್ನೂರ ನಲವತ್ತು ಸ್ವಾರಿ ಇನ್ನೂರ ನಲವತ್ತು ಊಟ ಮಾಡಿದ್ಮೇಲೆ ಮುನ್ನೂರ ನಲವತ್ತು ಬಂತು ಓಕೆ ಆಮೇಲೆ ಅವ್ರೇನು ಹೇಳಿದ್ರು ಅಂದ್ರೆ ನಿಮ್ಮ ಬಾಡಿ ಬಾಡಿ ಎಲ್ಲ ಚೆಕ್ ಮಾಡಿ ಹೇಳಿದ್ರು ಅವರು ಹ್ಮ್ ಓವರ್ ಎಕ್ಸೆಸ್ ಆಫ್ ಹೀಟ್ ಐತೆ ಓಕೆ ಎಕ್ಸೆಸ್ ಆಫ್ ಹೀಟ್ ಇದೆ ಅಂತ ಹೇಳಿದ್ರಾ ಇಲ್ಲ ಶುಗರ್ ಹೆಚ್ಚಿಗೆ ಅಂತ ಹೇಳಿದ್ರಾ ಬಾಡಿ ಪೂರ್ತಿ ಹೀಟ್ ಇದೆ ಓವರ್ ಹೀಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸರ್ ಇಲ್ಲಿ ನಿಮ್ಮ ಕಂಡೀಷನ್ ಅಲ್ಲಿ ನೀವು ಶುಗರ್ ಗೆ ಏನಾದ್ರೂ ಔಷಧಿ ತಗೊಂತಾ ಇದ್ರ ಇಲ್ಲ ನಿಮಗೆ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಯ್ತಾ ನಿಮಗೆ ಸಕ್ಕರೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸಕ್ಕರೆ ಕಾಯಿಲೆದ್ದು ಫಸ್ಟ್ ಚೆಕ್ಅಪ್ ಮಾಡಿಸ್ಕೊಂಡ್ ಬರ್ರಿ ಅಂತ ಹೇಳಿದ್ರು ಅಲ್ಲಿ ನಾವು ಮಾಲೂರ್ನಲ್ಲಿ ಚೆಕ್ಅಪ್ ಮಾಡಿಸಿದ್ದು ಮಾಡಿಸಿದ್ದಾದ್ಮೇಲೆ ಅವರು ಬಾಡಿ ಪೂರ್ತಿ ಮಾಡ್ತೀನಪ್ಪ ಅಂತ ಹೇಳಿದ್ರು ಅವರು ಓಕೆ ಅಲ್ಲ ನಾನು ಕೇಳೋದೇನಂದ್ರೆ ನಿಮ್ಗೆ ಇವಾಗ ಮೇನ್ ಮಾಡ್ಸಿರೋದು ಮೊದಲನೇ ಬಾರಿಗ ಶುಗರ್ ಚೆಕ್ ಮಾಡ್ಸಿದ್ದು ನೀವು ಸಮಯ ಓಕೆ ಸರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಹಲವಾರು ತಿಂಗಳು ವರ್ಷಗಳಿಂದ ಇದೆ ಅದು ಸೊ ಅದು ತಿಳ್ಕೊಳೋದಕ್ಕೆ ಬಂದಿಲ್ಲ ಯಾಕಂದ್ರೆ ಹಲವಾರು ಸಿಂಪ್ಟಮ್ಗಳಿರುತ್ತೆ ಇವಾಗ ನಿಮ್ಮ ಕಾಲಲ್ಲಿ ಒಂದು ಬೊಬ್ಬೆ ಥರ ಆಗಿದೆ ಒಡೆದಿದೆ ನೀರು ರಕ್ತ ಎಲ್ಲ ಸೇರಿ ಬಂದಿದೆ ಅಂತೇಳಿದ್ರೆ ಅಲ್ಲಿ ಅದರ ಒಂದು ಸ್ಪರ್ಶ ಕೂಡ ಕಡಿಮೆ ಆಗಿರುತ್ತೆ ನಾವು ಈ ತರದನ್ನ ಡಯಾಬಿಟಿಕ್ ಫುಟ್ ಅಂತ ಕರಿತೀವಿ ಅಥವಾ ಪೆರಿಫೆರಲ್ ನ್ಯೂರೋಪತಿ ಕಂಡೀಷನ್ ಅಂತ ಕರಿತೀವಿ ನರಗಳಲ್ಲಿ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇರಲ್ಲ ಏನರ ಮೇಲೆ ನಡೀತಾ ಇದ್ದೀರಾ ನೀವು ಕಾಲು ಹೇಗಿಟ್ಟಿ ಇದ್ದೀರಾ ಚುಚ್ಚಿದ್ರೆ ಗಾಯ ಆದ್ರೂ ನಿಮ್ಗೆ ಗೊತ್ತಾಗೋದಿಲ್ಲ ಈ ತರ ಕಂಡೀಷನ್ಗೆ ನೀವು ಲೀಡ್ ಆಗಿರ್ತೀರ ನೀವು ಸೊ ಅದರಿಂದ ನಿಮ್ಮ ಡಯಾಬಿಟಿಸ್ ನಿಮಗೆ ಇದೆ ಅಂತಲೇ ನಿಮಗೆ ತಿಳಿದಿಲ್ಲ ಸೊ ಅದರಿಂದನೇ ಈ ಸಮಸ್ಯೆ ನಿಮಗೆ ಬಂದಿರೋದು ಇದಕ್ಕೆ ಫಸ್ಟ್ ನಿಮ್ಮ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಕೇಶನ್ ನ ಮಾಡಬೇಕಾಗತ್ತೆ ಸೈಮಲ್ಟೇನಿಯಸ್ಲಿ ಅದು ಏನು ಗಾಯ ಆಗಿದೆ ಅದನ್ನೆಲ್ಲ ಕ್ಲೀನ್ ಅಪ್ ಮಾಡಿ ಅದನ್ನು ಡ್ರೆಸ್ಸಿಂಗ್ ಮಾಡಿ ಅದು ಗುಣ ಆಗೋದನ್ನ ನೋಡ್ತಾ ಬರಬೇಕಾಗುತ್ತೆ ಇಲ್ಲಿ ಧನ್ಯವಾದ ಮಂಜು ಅವರೇ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಮಿತಿ ಮೀರಿದ ಮೇಲೆನೆ ಗೊತ್ತಾಗೋದು ಶುಗರ್ ಇರೋದೇ ಇದೆ ಅನ್ನೋದು ಕಾಲಲ್ಲಿ ಒಂದು ಸಣ್ಣ ಗಾಯ ಆಗಿತ್ತು ಸೊ ದಟ್ ಅಲ್ಲಿ ನೀರು ರಕ್ತ ಎಲ್ಲ ತುಂಬಿಕೊಂಡು ಹೊರಗಡೆ ಬಂದಿತ್ತು ಅದಾದ ನಂತರ ಅವ್ರಿಗೆ ಶುಗರ್ ಟೆಸ್ಟ್ ಮಾಡಿದಾಗ ಸಕ್ಕರೆ ಇದೆ ಅಂತೇಳಿ ಹೇಳಿ ಗೊತ್ತಾಯ್ತು ಸೊ ಇಲ್ಲಿ ನಮ್ಗೆ ಇನಿಷಿಯಲ್ಲಾಗಿ ಸಿಂಟಮ್ಸ್ ಆಫ್ ಡಯಾಬಿಟಿಸ್ ಅನ್ನೋದನ್ನು ತಿಳ್ಕೊಂಡಿದ್ರೆ ಅದಂಗೆ ಎಲ್ಲರೂ ಸ್ವಲ್ಪ ಹುಷಾರಾಗಿರ್ಬೋದು ಸ್ವಲ್ಪ ಸಿಂಟಮ್ಸಲ್ಲೇ ನೀವು ಕೂಡ ಹುಷಾರಾಗ್ಬೋದು ಫಸ್ಟ್ ಸಿಮ್ಟಮ್ ಏನಿದೆ ಯಾಕಾಗಿ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಮೊದಲೇ ಸಿಂಟಮ್ ಅಂದರೆ ನಿಮ್ಮ ಯೂರಿನರಿ ಪ್ಯಾಟರ್ನು ಜಾಸ್ತಿ ಆಗುತ್ತೆ ನೀವು ರೆಗ್ಯುಲರಾಗಿ ಹೋಗೋ ಪ್ಯಾಟರ್ನ್ಗಿಂತ ಹೆಚ್ಚಾಗಿ ಒಂದು ಡಿಸ್ಟರ್ಬ್ವೆಲಲ್ಲಿ ಅವಾಗ ಅವಾಗ ಹೋಗಬೇಕು ಅಂತೇಳಿ ಹೋಗ್ತಾ ಇರ್ತೀರ ಇದರ ಜೊತೆಯಲ್ಲಿ ನೀರನ್ನು ಕೂಡ ಹೆಚ್ಚಿಗೆ ಕುಡಿತಾ ಇರ್ತೀರ ಯಾಕಿದನ್ನು ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಸೊ ಸಕ್ಕರೆ ಅನ್ನೋದು ನಮ್ಮ ರಕ್ತದಲ್ಲಿ ಓಡಾಡ್ತಾ ಇರುತ್ತೆ ಸೊ ಕಿಡ್ನಿ ಹೇಳುತ್ತೆ ಇದೇನೋ ಎಕ್ಸ್ಟ್ರಾ ಇದೆಯಪ್ಪ ತೆಗೆದು ಹೊರ್ಗಡೆಗೆ ಹಾಕು ಅಂತ ಸೊ ಕಿಡ್ನಿ ಏನು ಮಾಡುತ್ತೆ ತೆಗೆದು ಅದನ್ನು ಹೊರ್ಗಡೆಗೆ ಹಾಕ್ತಾ ಬರುತ್ತೆ ಸೊ ಅದನ್ನು ತೆಗೆದು ಹೊರಗಡೆಗೆ ಹಾಕ್ತಾ ಇದ್ರೆ ಅಲ್ಲೂ ಒಂದು ಕೂಡ ಡ್ಯಾಮೇಜ್ ಇರುತ್ತೆ ಸೊ ಎಕ್ಸ್ಕ್ರಿಟ್ರಿ ಏರಿಯಾಗಳಲ್ಲಿ ಒಂದು ಜನೈಟಲ್ ಥ್ರಷ್ ಅಂದರೆ ಇರಿಟೇಷನ್ನು ಕಟ್ಟು ಗಾಯ ಆಗೋದನ್ನು ಪ್ರಾರಂಭ ಆಗುತ್ತೆ ಯಾಕಂದರೆ ಶುಗರ್ ಹೆಚ್ಚಿಗೆ ಹೋಗ್ತಾ ಇರುತ್ತೆ ಸಕ್ಕರೆ ಹೆಚ್ಚಿಗೆ ಹೋಗ್ತಾ ಇದ್ದರೆ ಗಾಯ ಕೂಡ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಎಲ್ಲ ತೊಂದರೆಗಳು ಅದರ ಹತ್ರಕ್ಕೆ ಬರುತ್ತೆ ಸೊ ಆಗಿ ನಿಮ್ಗೆ ಕಾಣುವಂಥದ್ದು ಸಿಮ್ಟಮು ಯೂರಿನೇಷನ್ ಜಾಸ್ತಿ ಅದಕ್ಕೆ ತರ್ಸ್ಟ್ ಜಾಸ್ತಿ ಅಂದರೆ ನೀರು ಅಡಿಕೆ ಜಾಸ್ತಿ ಆಗುತ್ತೆ ಪ್ಲಸ್ ಜನೈಟಲ್ ಆಗುತ್ತೆ ಸೊ ದಿಸ್ ಈಸ್ ಅ ಗ್ರೂಪ್ ಆಫ್ ಸಿಂಪ್ಟಮ್ ಇದರ ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ನಿಮಗೆ ಎನರ್ಜಿ ಇರೋದಿಲ್ಲ ಸೊ ನೀವು ವೀಕ್ ಆಗ್ತಾ ಇದ್ದೀರಾ ಇಲ್ಲಿ ನೀವು ವೀಕ್ ಆಗ್ತಾ ಇದ್ದೀರಾ ಅಂದರೆ ಸಣ್ಣ ಆಗ್ತಾ ಇದ್ದೀರಾ ಅದಕ್ಕೆ ಪ್ರಕಾರವಾಗಿ ನೀವು ಹೆಚ್ಚಿಗೆ ತಿಂತಾ ಇದ್ದೀರಾ ಅಂದ್ರೂ ನಿಮ್ಮ ಬಾಡಿಯಲ್ಲಿ ಅದು ನಿಲ್ತಾ ಇಲ್ಲ ಪ್ಲಸ್ ನಿಮ್ಮ ದೇಹದಲ್ಲಿ ಫ್ಯಾಟ್ ಮುಗಿತಾ ಇರುತ್ತೆ ಪ್ಲಸ್ ಅದೇ ಥರನೇ ನಿಮ್ಮ ಮಸ್ಕ್ಯುಲೇಚರು ಕಮ್ಮಿ ಆಗ್ತಾ ಇರುತ್ತೆ ಈ ಲುಕ್ ವೆರಿ ತಿನ್ ಅಂಡ್ ತಿನ್ನಾಗಿರ್ತೀರ ಹೆಲ್ತಿ ಲುಕ್ ಇರೋದಿಲ್ಲ ನಿಮಗೆ ಸೊ ಇದೂ ಒಂದು ಗ್ರೂಪ್ ಆಫ್ ಸಿಮ್ಟಮ್ ಆಗಿ ಬರುತ್ತೆ ನಿಮ್ಮ ಹೆಲ್ತಿ ಲುಕ್ ಹೋಗುತ್ತೆ ಡಲ್ ಲುಕ್ ಬರ್ತೀರಾ ನೀವು ಸಣ್ಣ ಆಗ್ತಾ ಇರ್ತೀರಾ ಅಬ್ನಾರ್ಮಲ್ ಆಗಿ ಯಾರೋ ನೋಡಿದ ನೋಡಿದವರೆಲ್ಲರೂ ಏನೋ ಹುಷಾರಿಲ್ವೇನೋ ಅಂತ ಕೇಳೋ ಒಂದು ಪರಿಸ್ಥಿತಿಗೆ ಬರ್ತೀರಾ ನೀವು ಪ್ಲಸ್ ನೀವು ಹೆಚ್ಚಾಗಿ ಊಟ ಮಾಡ್ತಾ ಇರ್ತೀರಾ ಇದಿಷ್ಟು ಒಂದು ಗ್ರೂಪ್ ಆಫ್ ಸಿಮ್ಟಮ್ಸ್ ಇನ್ನೂ ಗ್ರೂಪ್ ಆಫ್ ಸಿಮ್ಟಮ್ಸಲ್ಲಿ ನೆಕ್ಸ್ಟ್ ಗ್ರೂಪಲ್ಲಿ ಏನಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ವಿಷನ್ ಕಡೆ ಹೋದಾಗ ನೀವು ರೆಗ್ಯುಲರ್ ಆಗಿ ಚೆನ್ನಾಗಿ ನೋಡೋದನ್ನು ಸ್ವಲ್ಪ ಕಣ್ಣು ತಿಕ್ಕಿ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ನೋಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಸೊ ನೀವು ಇದನ್ನು ಮಾಡ್ತಾ ಇದ್ದಾಗ ತಿಳ್ಕೊಳ್ಳಿ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತೇಳಿ ಯಾಕಂದರೆ ಬ್ಲರ್ ಆಗುತ್ತೆ ವಿಷನ್ ಯಾಕದಾಗುತ್ತೆ ಅಂತೇಳಿದ್ರೆ ಫ್ಲೂಯಿಡ್ ಇರುವಂಥ ಜಾಗದಲ್ಲಿ ಕ್ರಿಸ್ಟಲೈಸೇಷನ್ ಫಾರ್ಮ್ ಆಗಿ ಇನ್ಫ್ಯಾಕ್ಟ್ ಇದು ರಿಫ್ರ್ಯಾಕ್ಟಿವ್ ಎರರ್ಸು ಸ್ಟಾರ್ಟ್ ಆಗೋದಕ್ಕೆ ಸ್ಟಾ ಅಲ್ಲಿ ಪ್ರಾರಂಭ ಆಗುತ್ತೆ ಅದರಿಂದ ನಿಮಗೆ ಬ್ಲಡ್ ವಿಷನ್ ಕಾಣುತ್ತೆ ಅಲ್ಲಿ ಸೊ ಕಣ್ಣಿನ ಒಂದು ವಿಷನ್ ಕೂಡ ಆಗಿ ಹೋಗುತ್ತೆ ಸೊ ಇದರ ಜೊತೆಯಲ್ಲಿ ಮತ್ತೊಂದು ಸಿಂಪ್ಟಮ್ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಅಲ್ಲಲ್ಲಿ ಕಪ್ ಕಪ್ಪು ಕಲೆಗಳ ಥರ ಗಾಯ ಥರ ಆಗ್ತಾ ಇರುತ್ತೆ ಅಲ್ಲಿ ಯಾ ಏನೂ ಕಚ್ಚಿರಲ್ಲ ಏನೂ ಆಗಿರಲ್ಲ ಒಂದು ಸಣ್ಣದಾಗ ತಗಲಿದ್ರೂ ಅಲ್ಲಿ ಹೇಟ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಏನಂದರೆ ಬ್ಯಾಕ್ಟೀರಿಯಲ್ ಬ್ರೀಡಿಂಗ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಸೊ ಒಂದು ಸ್ಕಿನ್ ಪ್ರಾಬ್ಲಮ್ಮು ನಿಮಗೆ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿಗರ್ ವೈಟಾಲಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ಟ್ರೆಂತ್ ಇರೋದಿಲ್ಲ ಸ್ಟ್ಯಾಮಿನಾನು ನೀವು ಲೂಸ್ ಮಾಡ್ತಾ ಇರೋ ಸೊ ಸೆಕ್ಷಲ್ ಎಪಿಟೈಟ್ ಎಲ್ಲಾನು ಡ್ಯಾಮೇಜ್ ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ನಿಮ್ಮ ಥಾಟ್ ಪ್ರೋಸೆಸ್ ವರೀಡ್ ಆಗುತ್ತೆ ಒಂದು ಸತಿ ಸಡನ್ನಾಗಿ ನೀವು ಹೈಪರ್ ಆಗಿ ನೀವು ಬಿಹೇವಿಯರ್ ನಿಮ್ಮಲ್ಲಿರುತ್ತೆ ಒಂದು ಸರ್ತಿ ಫುಲ್ ಲೋ ಆಗಿ ನಿಮ್ಮ ಬಿಹೇವಿಯರ್ ಬರ್ತಾ ಇರುತ್ತೆ ಸೊ ಇದನ್ನು ಕೂಡ ಇಂಪ್ರಾಪರ್ ಆಗಿರುತ್ತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರೋದಿಲ್ಲ ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಅಂತ ಓಕೆ ಡಾಕ್ಟರ್ ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಮಾತನಾಡೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಹೇಗಿರುತ್ತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಾವು ಮಾಡುವಂಥ ಒಂದು ಚಿಕಿತ್ಸೆನ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಏನು ನಾವಿಲ್ಲಿ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಗ್ಯಾದರ್ ಮಾಡಿಕೊಂಡು ನಾವು ಒಂದು ಮೆಡಿಸನನ್ನು ಸೆಲೆಕ್ಟ್ ಮಾಡಿ ಕ್ರೋರ್ಸ್ ಪ್ರಕಾರವಾಗಿ ನಾವಿಲ್ಲಿ ಒಂದು ಪೇಷಂಟ್ಗೆ ಕೊಟ್ಟಿರ್ತೀವಿ ಅದರಲ್ಲಿ ಆ ಚಿಕಿತ್ಸೆಯಲ್ಲಿ ಇದ್ದಾಗ ಐ ವುಡ್ ಬಿ ಫೈಂಡಿಂಗ್ ರಿಸಲ್ಟ್ ಬಟ್ ಅದೇ ಮೆಡಿಸನನ್ನು ಮತ್ತೊಬ್ಬನಿಗೆ ಹಂಚ್ತೀನಿ ಅವನಲ್ಲೂ ನಾರ್ಮಲ್ ಆಗಬೇಕು ಅನ್ನೋ ಅಂದ್ಕೊಳ್ತೀರಾ ಬಟ್ ಅದು ಆಗದೆ ಹೋಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಮೆಡಿಸನನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಗ್ರೂಪ್ ಆಫ್ ಸಿಂಪ್ಟಮ್ಸ್ನ ಕಲೆಕ್ಟ್ ಮಾಡಿರ್ತೀವಿ ನಿಮ್ಮ ಪ್ರೀವಿಯಸ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ ತೊಗೊಂಡಿರ್ತೀವಿ ನಾವಲ್ಲಿ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ತಾತ ಜನರ ಬಗ್ಗೆ ಡೀಟೇಲ್ಸನ್ನು ತೊಗೊಂಡಿರ್ತೀವಿ ಹೇಗಿದೆ ಹೇಗೆ ಹೋಗ್ತಾ ಇದೆ ನಿಮ್ಮ ಹೆರಿಡಿಟ್ರಿ ಲೈನ್ಸ್ ಅಂತ ನೋಡಿರ್ತೀವಿ ನಾವು ನಿಮ್ಮ ಒಂದು ದಿನಚರಿ ಕೇಳಿರ್ತೀವಿ ಬೆಳಗಿಂದ ರಾತ್ರಿವರೆಗೂ ನೀವು ಹೇಗಿರ್ತೀರ ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗಳೇನಿದೆ ಡೈಲಿ ಆಟ್ರಿಬ್ಯೂಟ್ಸ್ ಏನಿದೆ ಅಂತ ನೋಡ್ತೀವಿ ಊಟ ತಿಂಡಿಯ ಒಂದು ವ್ಯತ್ಯಾಸಗಳನ್ನು ತಿಳ್ಕೊಳ್ತೀವಿ ನಾವಿಲ್ಲಿ ಸೊ ಇಲ್ಲಿ ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ಗೆ ಅಡ್ವೈಸಸ್ ಬೇಕಾಗ್ಬೋದು ಅಥವಾ ನಿಮ್ಮ ಡಯಟ್ರಿ ಚೇಂಜಸ್ಗೆ ಅಡ್ವೈಸ್ ಬೇಕಾಗ್ಬೋದು ಅದಕ್ಕೆ ಸೂಕ್ತವಾಗಿ ಅಲ್ಲಿ ಕೊಟ್ಟಿರ್ತೀವಿ ಅದಾದ ನಂತರ ಸ್ತ್ರೀಯರಲ್ಲಿ ಅವರ ಒಂದು ಋತು ಚಕ್ರ ಅವರ ಒಂದು ಈ ಡೀಟೇಲ್ಸು ಮೆನ್ಸ್ಟ್ರೇಷನು ಡೆಲಿವರಿ ಡೀಟೇಲ್ಸ್ನೆಲ್ಲ ಗ್ಯಾದರ್ ಮಾಡ್ತೀವಿ ಆಮೇಲೆ ಲೈಂಗಿಕ ಸಮಸ್ಯೆಗಳಲ್ಲಿ ಇಲ್ಲಿ ಬೀಳ್ತಾ ಇದ್ದರೆ ಅದನ್ನು ಕೂಡ ಗ್ಯಾದರ್ ಮಾಡ್ತೀವಿ ಪುರುಷನಲ್ಲೂ ಕೂಡ ಲೈಂಗ ಸಮಸ್ಯೆಗಳನ್ನೆಲ್ಲ ತಿಳ್ಕೊತೀವಿ ಸೊ ಇದಾದ ನಂತರ ಮನಸ್ಸಿನ ಕಡೆಗೆ ಹೋಗ್ತೀವಿ ಎಷ್ಟೋ ಸತಿ ಸ್ಟ್ರೆಸ್ಸಿಂದ ನನಗೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಸ್ಟ್ರೆಸ್ ಲೆವೆಲ್ಸು ನಿಮ್ಮ ಡಯಾಬಿಟಿಸ್ ಕಂಡೀಷನ್ನ ವರ್ಸ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಸೊ ಸ್ಟ್ರೆಸ್ನ ಬ್ರೇಕೌಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಇಲ್ಲಿ ರೆಗ್ಯುಲರ್ ಆಗಿ ಒಂದು ಫಿಸಿಕಲ್ ಆಕ್ಟಿವಿಟಿ ಅಂಡ್ ಮೆಂಟಲ್ ಒಂದು ಕರೆಕ್ಟ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ರೆ ಯು ಕ್ಯಾನ್ ವಿನ್ ದ ರೇಸ್ ಸೊ ಇದನ್ನೆಲ್ಲಾನು ಕಲೆ ಹಾಕಿ ನಾವು ಒಂದು ಗ್ರೂಪ್ ಆಫ್ ಸಿಂಪ್ಟಮ್ಗಳನ್ನು ನೋಡಿ ನಾವು ಇಲ್ಲೊಂದು ಒಂದು ಮೆಡಿಸನ್ ನಿಮಗೆ ಕೊಟ್ಟಿರ್ತೀವಿ ಸೊ ದಿಸ್ ಇಸ್ ಕಾಲ್ಡ್ ಇನ್ ಹೋಮಿಯೋಕೆ ಇಂಟರ್ನ್ಯಾಷನಲ್ ಥ್ಯಾಂಕ್ ಯು ಡಾಕ್ಟರ್ ಡಯಬಿಟೀಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ನಮಸ್ತೆ ಇನ್ನು ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ನೋಟ್ ಮಾಡ್ಕೊಳ್ಳಿ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ ಮಲ್ಲೇಶ್ವರಂ ಇಂದಿರಾನಗರ ಆರ್ ಲೇಔಟ್ ಇತರೆ ಶಾಖೆಗಳು ದಾವಣಗೆರೆ ಬೆಳಗಾವಿ ಹುಬ್ಬಳ್ಳಿ ಶಿವಮೊಗ್ಗ ತುಮಕೂರು ವಿಜಯಪುರ ಬೀದರ್ ಹಾಸನ ಮೈಸೂರು ಮಂಗಳೂರು ಕಲಬುರಗಿ ಬಳ್ಳಾರಿ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಮತ್ತೊಂದು ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ